ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯವಾದಿಗಳಾದ ಶ್ರೀ ದೇವಣ್ಣ ನಾಯಕ್ ರಾಯಚೂರು. ಈ ನಮ್ಮ ಸಮಾಜದಲ್ಲಿ ಯಾವುದೇ ಜಾತಿ ಭೇದ ಇಲ್ಲದಂತೆ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ, ಆದ ಕಾರಣ ಈ ರಂಜಾನ್ ಹಬ್ಬ ಮತ್ತು ಬಸವ ಜಯಂತಿ ಒಂದೇ ಸಲ ಬಂದಿರೋದ್ರಿಂದ ಬಹಳ ಸಂತೋಷ ಅನಿಸದ. ಎಲ್ಲರಿಗೂ ರಂಜಾನ್ ಹಾಗೂ ಬಸವ ಜಯಂತಿಯ ಶುಭ ಕಾಮನೆಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಅಂತಕ್ಕಂಥ ಮಾತು ಹೇಳ್ತೇನೆ. ಧನ್ಯವಾದಗಳು. ರಾಯಚೂರು ತಾಲೂಕಿನಲ್ಲಿ ಕೆರೆ ತುಂಬುವ ಯೋಜನೆಯನ್ನ ಕ್ರಮಬದ್ಧವಾಗಿ ಜಾರಿಗೊಳಿಸುವಂತೆ ಒತ್ತಾಯಿಸಿ May 3 ಗುಂಜಳ್ಳಿಯ ಶ್ರೀ ವಡಗೇರಿ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹಿರಿಯ ನ್ಯಾಯವಾದಿ ದೇವಣ್ಣ ನಾಯಕ್ ಹೇಳಿದರು. ಅವರು ರವಿವಾರ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ರೈತರ ಸಂಕಷ್ಟ ನೀಗಿಸಲು ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳಿಂದ ಹರಿದು ಹೋಗುವ ನೀರನ್ನು ಕ್ಷೇತ್ರದ ಕೆರೆ ತುಂಬುವ ಯೋಜನೆಗೆ ಬಳಸಿಕೊಳ್ಳಬಹುದಾಗಿದೆ. ಇದರಿಂದ ಈ ಭಾಗದ ಕುಡಿಯುವ ನೀರು ಸೇರಿದಂತೆ ರೈತರ ಹೊಲಗಳಿಗೆ ನೀರು ಉಣಿಸಲು ಸಾಧ್ಯವಾಗುತ್ತದೆ. ಸರ್ಕಾರವು ಬಜೆಟ್ನಲ್ಲಿ ಕೆರೆ ತುಂಬುವ ಯೋಜನೆ ಘೋಷಿಸಿದೆ. ಈ ಕುರಿತಂತೆ ಶಾಸಕರು ಮತ್ತು ಸಂಸದರು ಆಸಕ್ತಿಯನ್ನು ತೋರಿಸಬೇಕಾಗಿದೆ ಎಂದು ಹೇಳಿದರು. May 3 ಕಾರ್ಯಕ್ರಮವನ್ನು ಮಂತ್ರಾಲಯದ ಶ್ರೀ ಡಾಕ್ಟರ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಉದ್ಘಾಟಿಸಲಿದ್ದಾರೆ. ಮಠಮಾರಿಯ ಬಿಚ್ಚಾಲಿ ಶ್ರೀಗಳು ಮತ್ತು ಸೋಮವಾರಪೇಟೆ ಹಿರಿಮಠದ ಶ್ರೀಗಳು ಸಾನ್ನಿಧ್ಯ ವಹಿಸಲಿದ್ದು ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ. ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು. ಒಂದು ಅವೇರ್ನೆಸ್ ಜನರಲ್ ಅವೇರ್ನೆಸ್ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಇಲ್ಲಿನ ನೆಲ ಜಲ ಅರಣ್ಯ ಮತ್ತು ಪರಿಸರ ಸೌಲಭ್ಯತೆಯಾಗಿ ಸಾವಿರದ ಅಭಿಯಾನವನ್ನು ಹಾಕಿಕೊಳ್ತೀವಿ. ಅದರಲ್ಲಿ ಜನರಲ್ಲಿ ನಾವು ಈಗಾಗಲೇ ಒಂದು ಅವೇರ್ನೆಸ್ ತರ್ತೀವಿ. ಆ ಕಾರಣದಲ್ಲಿ ನೆಲ ಜಲ ಅರಣ್ಯ ಮತ್ತು ಪರಿಸರದ ಸೌರಕ್ಷಣೆಯಲ್ಲಿ ನಾವು ಮಾಡಬೇಕಂತ ಏನು ಅಂತಕ್ಕಂಥ ಬಗ್ಗೆ ಅದನ್ನು ಜನರಲ್ಲಿ ಅವೇರ್ನೆಸ್ ತರ್ತೀವಿ. ಅದೇ ಪ್ರಕಾರ ಇನ್ನು ಬರಬಂತ ಇನ್ನು ಕೆಲವೇ ಒಂದು ಕುಡಿಯುವ ಸೇರಿದ ನೀರು ಸಿಗಲಾದಂತಹ ಭಾಷೆಗೆ ಬರಬಹುದು ಅಂತಕ್ಕಂಥ ಭಯ ಆಗಿ ಈಗ ನಾವು ಎಚ್ಚೆತ್ತುಕೊಂಡು ಇದು ಸರ್ಕಾರ ಗಮನಕ್ಕೆ ತಂದಿದೆ. ನಾವು ಸರ್ಕಾರ ಗಮನಕ್ಕೆ ಬಂದ ಮೇಲೆ ಸರ್ಕಾರ ಸದಸ್ಯ ಪ್ರಮಾಣ ಮತ್ತೆ ಬಜೆಟ್ ಅಲ್ಲಿ ಆಯುರ್ವೇದದಲ್ಲಿ 500 ಕೋಟಿ ರೂಪಾಯಿಗಳು ಈ ಕೆರೆಗಳ ತುಂಬಲಿಕ್ಕೆ ಅಂದರೆ ಅವರು ನಿಗದಿಪಡಿಸಿದ್ದಾರೆ. ಆ ಕಾರಣಕ್ಕಾಗಿ ನಾವು ಈ ಮಳೆಯಲ್ಲಿ ಪೋಲಾಗಿರ್ತಕ್ಕಂಥ ನೀರನ್ನು ಈ ಕೆರೆಗಳು ಸಿಕ್ಕಿದಾಗ ಮಾತ್ರ ಈ ಜನಗಳು ಸಂತೋಷವಾಗಿ ಇರ್ತಾರೆ ಅಂತಕ್ಕಂಥ ನಮ್ಮ ಉದ್ದೇಶಗಳು. ಈ ಸಂದರ್ಭದಲ್ಲಿ ನರಸಿಂಹನು, ಅತುಲ್ ಹಮೀದ್, ನರಸಿಂಹ ನಾಯಕ್, ನಲ್ಲಾರೆಡ್ಡಿ ನಾಯಕ್ ಇದ್ದರು. ನಾಡಿನ ಸಮಸ್ತ ನಾಗರಿಕರಿಗೆ ಬಸವ ಜಯಂತಿ ಹಾಗೂ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುತ್ತಿದ್ದಾರೆ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ JDS ಪಕ್ಷದ ಸೇವಾಕಾಂಕ್ಷಿ ಶ್ರೀರಾಮನಗೌಡ ಏಗ್ನೂರು. ನಾಡಿನ ಸಮಸ್ತ ಬಾಂಧವರಿಗೆ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೂ ಕೂಡ ಬಸವ ಜಯಂತಿಯ ಹಾಗೂ ಪವಿತ್ರ ರಂಜಾನ್ ಹಬ್ಬದ ಮತ್ತು ಅಕ್ಷಯ ತೃತೀಯ ಹಾರ್ದಿಕ ಶುಭಾಶಯಗಳನ್ನು ನಾವು ತಿಳಿಸುತ್ತೇವೆ.